ಪಂಚ ಗ್ಯಾರಂಟಿಗಳಿಗೆ ರಾಜಸ್ವ ಸಂಗ್ರಹವೇ ಸಿಎಂ ಟಾರ್ಗೆಟ್ ಆಗಿದೆ. ಬಜೆಟ್ನಲ್ಲಿ ಗ್ಯಾರಂಟಿ ಮೂಲ ಸೌಕರ್ಯ ಯೋಜನೆಗಳಿಗೆ ಒತ್ತನ್ನು ನೀಡಲಾಗಿದೆ. ಪಂಚ ಗ್ಯಾರಂಟಿಗಳಿಗೆ ರಾಜಸ್ವ ಸಂಗ್ರಹವೇ ಸಿಎಂ ಟಾರ್ಗೆಟ್ ಆಗಿದೆಯಾ? ಎಸ್, ಬಜೆಟ್ನಲ್ಲಿ ಗ್ಯಾರಂಟಿ ಮೂಲ ಸೌಕರ್ಯ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಿದೆ. ಕೆಲವು ಇಲಾಖೆಗಳಿಗೆ ಅನುದಾನ ಕಡಿತ ಮಾಡ್ತಾರ, ಹಾಗಾದ್ರೆ ಸಿಎಂ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ರಾಜಸ್ವ ಸಂಗ್ರಹವೇ ಸಿಎಂ ಟಾರ್ಗೆಟ್ ಆಗಿದೆ. ಬಜೆಟ್ನಲ್ಲಿ ಗ್ಯಾರಂಟಿ ಮೂಲ ಸೌಕರ್ಯ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನು ಕೂಡ ನೀಡಲಾಗ್ತಿದೆ. ಇನ್ನು ಕೆಲವು ಇಲಾಖೆಗಳಿಗೆ ಅನುದಾನ ಕಡಿತ ಮಾಡ್ತಾರ, ಹಾಗಾದ್ರೆ ಸಿಎಂ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಗ್ಯಾರಂಟಿಗಳನ್ನು ಶತಾಯಗತಾಯ ಕಾಂಗ್ರೆಸ್ ಪಕ್ಷ ಜಾರಿ ಮಾಡಲೇಬೇಕು, ಯಾಕೆಂದರೆ ಕೊಟ್ಟ ಮಾತಿನಂತೆ ನಡೆಯಲೇಬೇಕು. ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಕೆಲವು ಇಲಾಖೆಗಳಿಗೆ ಅನುದಾನವನ್ನು ಕೂಡ ಕಡಿತ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು 3.25 ಲಕ್ಷ ಕೋಟಿ ಗಾತ್ರದ ಬಜೆಟನ್ನು ಮಂಡನೆ ಮಾಡುವ ಸಾಧ್ಯತೆ ಕೂಡ ಇದೆ. ಕಳೆದ ವರ್ಷಕ್ಕಿಂತ 10 ರಿಂದ 15 ಪಟ್ಟು ಬಜೆಟ್ ಗಾತ್ರ ಹೆಚ್ಚಳವಾಗುವ ನಿರೀಕ್ಷೆ ಕೂಡ ಇದೆ. ಇದರ ಜೊತೆಗೆ ಕಳೆದ ವರ್ಷ 3.9 ಲಕ್ಷ ಕೋಟಿ ಗಾತ್ರದ ಬಜೆಟನ್ನು ಬೊಮ್ಮಾಯಿರವರು ಮಂಡಿಸಿದ್ರು. ಈಗ ಪೂರ್ಣ ಪ್ರಮಾಣದ ಬಜೆಟನ್ನು ಸಿದ್ದರಾಮಯ್ಯವರು ಮಂಡಿಸಲಿದ್ದಾರೆ. ಲೋಕಸಭೆ ಎಲೆಕ್ಷನ್ ಹಿನ್ನೆಲೆ ಸಿದ್ದು ಬಜೆಟ್ ಮೇಲೆ ಭಾರಿ ನಿರೀಕ್ಷೆಗಳು ಕೂಡ ಇದೆ, ಹಾಗೆ ಕುತೂಹಲ ಕೂಡ ಇದೆ. ಯಾಕೆಂದರೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ಬಜೆಟ್ ಸವಾಲು ಅಂದರೆ ಒಂದು ಗ್ಯಾರಂಟಿಗಳನ್ನು, ಅಂದರೆ ಕೊಟ್ಟ ಮಾತಿನಂತೆ ನಡೀಲೇಬೇಕು, ಗ್ಯಾರಂಟಿಗಳನ್ನು ಶತಾಯಗತಾಯ ಜಾರಿ ಮಾಡಲೇಬೇಕು, ಅದನ್ನು ಕೂಡ ಪ್ರಸ್ತಾಪ ಮಾಡಬೇಕು. ಇನ್ನು ರಾಜ್ಯದ ಮೇಲೆ ಸಾಲದ ಹೊರೆ ಕೂಡ ಇದೆ. ಇವೆರಡಕ್ಕೂ ಸಂಬಂಧಪಟ್ಟಂತೆ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ, ಹಾಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಯಾವೆಲ್ಲ ಇಲಾಖೆಗಳಿಗೆ ಬಂಪರ್ ಸಿಗುತ್ತೆ, ಇನ್ನು ಯಾವೆಲ್ಲ ಇಲಾಖೆಗಳ ತೆರಿಗೆ ಹೆಚ್ಚಳ ಆಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಎಸ್, ಪಂಚ ಗ್ಯಾರಂಟಿಗಳಿಗೆ ರಾಜಸ್ವ ಸಂಗ್ರಹವೇ ಈಗ ಸಿಎಂ ಟಾರ್ಗೆಟ್ ಆಗಿದೆ. ಯಾಕೆಂದರೆ ಈಗಾಗಲೇ 5 ಇಲಾಖೆಗಳಿಗೆ ಸಿಎಂ ಒಂದು ಟಾರ್ಗೆಟನ್ನು ಕೂಡ ನೀಡಿದ್ದಾರೆ. ಯಾಕೆ ಆದಾಯ ತೆರಿಗೆಯನ್ನು ಕ್ರೋಢೀಕರಿಸಲು ಈಗಾಗಲೇ 5 ಇಲಾಖೆಗಳಿಗೆ ಸಿಎಂ ಹೊಸ ರೀತಿಯ ಟಾಸ್ಕನ್ನು ನೀಡಿದ್ದಾರೆ. ನೀವು ಇಷ್ಟಿಷ್ಟು ಹಣವನ್ನು, ಅಂದರೆ ಆದಾಯವನ್ನು ಸಂಗ್ರಹ ಮಾಡಬೇಕು. ಯಾಕೆಂದರೆ ಈಗ ಗ್ಯಾರಂಟಿನ ಜಾರಿ ಮಾಡೋದು ತಮಾಷೆ ವಿಷಯ ಅಲ್ಲ, 60,000 ಕೋಟಿ ಬೇಕಾಗುತ್ತೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕಂದ್ರೆ. ವರ್ಷಕ್ಕೆ ಅಷ್ಟು ಹಣವನ್ನು ಬೇಕಾಗುತ್ತೆ. ಇಷ್ಟು ಹಣವನ್ನು ಯಾವ ರೀತಿ ಹೊಂದಿಸಬೇಕು, ಇನ್ನು ಮುಖ್ಯವಾಗಿ ಯಾವುದರಲ್ಲಿ ಆದಾಯ ಹೆಚ್ಚಿಗೆ ಬರ್ತಿದೆ ಅದರಲ್ಲಿ ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸುವಂತೆ ಈಗಾಗಲೇ ಇಲಾಖೆಗಳಿಗೆ ಟಾರ್ಗೆಟನ್ನು ಕೊಡಲಾಗಿದೆ.